ಹೇಳೇನಿ ಹೌದಾ ಎಲ್ಲರೂ ಕ್ವಶನ್ ಆನ್ಸರ್ ಓದಿರಿ ಹಾ ಎಲ್ಲರೂ ಕ್ವಶನ್ ಆನ್ಸರ್ ಓದಿ ಪದಗಳ ಅರ್ಥವನ್ನು ಬರೀರಿ ಬಿಟ್ಟ ಸ್ಥಳಗಳನ್ನು ಬರೀರಿ ಯಾರು ಯಾರಿಗೆ ಹೇಳಿದ್ರು ಅರ್ಥಪೂರ್ಣವಾದ ವಾಕ್ಯ ಜೋಡಣೆ ಇವೆಲ್ಲರನ್ನು ಹಿಂದಿನ ಅವಧಿಯೊಳಗೆ ಸಾಧ್ಯ ಪಾಠದಲ್ಲಿ ನಾವು ಮಾಡಿವಿ ಈಗ ಪದ್ಯ ಪಾಠ ಎಷ್ಟು ಪದ್ಯ ದೂರದಲ್ಲಿ ನಾವು ನೋಡಿದ್ರೆ
ಶಬ್ದದಲ್ಲಿ ಬರ್ತಕ್ಕಂತ ಪದಗಳ ಅರ್ಥವನ್ನ ನಾವು ಈಗಾಗಲೇ ನೋಡಿದ್ವಿ. ಇನ್ನ ಇಲ್ಲೊಂದ ನಾನು ಕತಿ ಹೇಳ್ತೀನಿ ಕೇಳ್ರಿ. ಕತಿ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ ನಿಮಗ, ಹೌದಿಲ್ಲ? ಇಲ್ಲಿ ಒಂದ್ ಕತಿ ಹೇಳ್ತೀನಿ. ಕತಿ ನಾವು ಯಾರ ಸಹಾಯ ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ಸಹಾಯ ಮಾಡಬೇಕು. ನಮ್ಗೆ ಎಷ್ಟು ಸಾಧ್ಯ ಇತ್ತು ನಾವು ಅಷ್ಟು ಸಹಾಯ ಮಾಡಬೇಕು, ಹೌದಾ? ಸಹಾಯ ಯಾರು ಮಾಡಿಸ್ಕೊಂಡಿರ್ತೀವಲ್ಲ ನಾವು ಅವರನ್ನ ಕೊನೆಯವರೆಗೂ ನೆನಪಿಟ್ಕೋಬೇಕು, ಹೌದಾ? ಈಗ ನೀವು ಎಕ್ಸಾಮ್ ಬರೀತಾ ಇರ್ತೀರಿ, ಪೇಪರ್ ಬರೀತಿರ್ತೀರಿ, ಸರಿಯಾಗಿ ನಿಮ್ಮಲ್ಲಿ ಪೆನ್ಸಿಲ ಬಿಟ್ಟು ಬಂದಿರ್ತೀರಪ್ಪ, ಹೌದಿಲ್ಲ? ಎಲ್ಲ ಕಲ್ತಿರ್ತೀವಿ, ಯಾರು ನೀವು ಪೆನ್ಸಿಲ್ ಕೊಡಲಿಲ್ಲ, ನೀವು ಪೆನ್ಸಿಲ್ ಇರಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ, ಬರೆಯಕ್ಕ ಬರೋದಿಲ್ಲ, ಎಕ್ಸಾಮ್ ಕ್ಯಾನ್ಸಲ್, ಹೌದಿಲ್ಲ? ಫೇಲ್ ಆಗಿರ್ತೀರಿ. ಅವಾಗ ಆ ಸಮಯದಲ್ಲಿ ನಿಮ್ ಪಕ್ಕದಲ್ಲಿ ಇದ್ದಂತ ಒಬ್ಬ ಫ್ರೆಂಡ್ ಏನ್ ಮಾಡ್ತಾರ, ತಗೋ ಪೆನ್ಸಿಲ್ ಅಂತ ಕೊಡ್ತಾರೆ, ಹೌದಿಲ್ಲ? ಹೌದಿಲ್ಲ, ಅದ ನಿಮ್ಗೆ ಸಹಾಯ ಮಾಡಬೇಕ. ಅವಾಗ ನೀವು ಏನ್ ಮಾಡ್ತೀರಿ, ಬರೀತೀರಿ, ಬರ್ದಿದ್ದ ಫಸ್ಟ್ ರ್ಯಾಂಕ್ ಬರ್ತೀರಿ, ಹೌದಿಲ್ಲ? ಎಕ್ಸಾಮ್ದಾಗ ಹೆಚ್ಚು ಮಾರ್ಕ್ಸ್ ತಗೊಂಡು ಫಸ್ಟ್ ರ್ಯಾಂಕ್ ಬಂದ್ಬಿಡ್ತೀರಿ. ಅಲ್ಲಿ ಯಾರು ಮಾಡಿದ್ದು ಸಹಾಯ? ನಿನ್ನ ಫ್ರೆಂಡ್ ಮಾಡಿದ್ದು, ಹೌದಿಲ್ಲ? ಇಲ್ಲಾರ ನೀನ್ ಫ್ರೆಂಡ್ ಮಾಡಲಿಲ್ಲ ಅಂದ್ರೆ ನೀನ್ ಬರೆಯಕ್ಕಾಗ್ತಿದ್ದೇನೆ, ನೀ ಫಸ್ಟ್ ರ್ಯಾಂಕ್ ಬರ್ತಿದ್ದೇನ? ಇಲ್ಲ, ನೀ ಫಸ್ಟ್ ರ್ಯಾಂಕ್ ಬರ್ಬೇಕಾದ್ರೆ ಇಲ್ಲಿ ಯಾರು ಸಹಾಯ ಆಯ್ತು, ನಿನ್ ಫ್ರೆಂಡ್ ಸಹಾಯ ಆಯ್ತು. ಅದ್ ಬಂದ್ರೆ ಅವ್ನು ಕೊಡೋದು ಬೇಡ, ಅವ್ನು ಫಸ್ಟ್ ರ್ಯಾಂಕ್ ಬರ್ತಾನಂತೆ, ಅವರು ಸುಮ್ಮನೆ ಕೊಟ್ರೆ ನೀ ಫ್ರೀ ಆಗ್ತಿ, ಹೌದಿಲ್ಲ? ಅದಕ್ಕೆ ಅವ್ನು ಸಹಾಯ ಮಾಡೋದಂದ್ರೆ ಅವ್ನು ಥ್ಯಾಂಕ್ಸ್ ಹೇಳ್ಬೇಕು, ಹೌದಿಲ್ಲ? ಅದಕ್ಕೆ ಪ್ರತಿಯೊಬ್ಬರಿಗೂ ನಾವು ಸಹಾಯ ಮಾಡುವಂತ ಗುಣವನ್ನ ನಾವು ಇಟ್ಕೋಬೇಕು. ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವ್ರಿಗೆ ನಾವು ಸಹಾಯ ಮಾಡಬೇಕು. ಸಹಾಯ ಮಾಡಿದಾಗ ಅವ್ರು ನಮ್ಮನ್ನ ನೆನೆಸ್ತಾರೆ. ನಾವು ಸಹಾಯ ಮಾಡಲಿಲ್ಲ ಅಂದ್ರೆ ಪಾಪ ಅವ್ರು ಕಷ್ಟದಲ್ಲಿದ್ದಾಗ ನಕ್ಕೋತ ಪುತ್ರ ದೇವ್ರು ನಮ್ಗೆ ಶಿಕ್ಷೆ ಕೊಡ್ತಾರೆ, ಹೌದಿಲ್ಲ? ಅದಕ್ಕೆ ಎಲ್ಲರೂ ಸಹಾಯ ಮಾಡುವಂತ ಗುಣವನ್ನ ನಾವೆಲ್ಲರೂ ಇಟ್ಕೋಬೇಕು. ಇಲ್ಲೂ ಕೂಡ ಈ ಕಥೆಯಲ್ಲಿ ಇದೊಂದು ಕಥೆಯ ಚಿತ್ರ, ಹೌದಾ? ಇದೊಂದು ಕಥೆಯ ಚಿತ್ರ, ಗೊತ್ತಾಯ್ತಾ? ನೋಡಿರಿ ಎಲ್ಲರೂ ನೋಡಿರಿ ಈ ಕಥೆ, ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ, ಹೌದಾ? ಈಗ ನಾನು ಈ ಕಥೆಯನ್ನ ಇಲ್ಲಿ ಹಾಕ್ತೀನಿ. ಒಂದು ಊರಾಗ ಒಂದು ತೋಟ ಇತ್ತು. ತೋಟದಲ್ಲಿ ಒಂದಿಷ್ಟು ಸಾಕಷ್ಟು ಮರಗಳಿವೆ. ಮರಗಳಂತ ಗೊತ್ತಾಯ್ತಲ್ಲ, ಮಾವಿನ ಮರ, ಹುಂಚಿನ ಮರ, ಬೇವಿನ ಮರ, ಆಲದ ಮರ, ಇವೆಲ್ಲ ಮರಗಳು, ಹೌದಾ? ಆ ಮರ ಇದ್ದು ಮರದ ನೀರು ಹರಿತಾ ಇತ್ತು. ಅಲ್ಲೊಂದು ಕೊಳ, ಕೊಳ ಅಂತಲ್ಲ ನೀರಿನ ಮಂಡ, ಆ ನೀರಿನ ಮಂಡ ಇತ್ತು. ಎಲ್ಲಿ? ಈ ಮರದ ಕೆಳಗೆ ಈ ನೀರಿನ ಮಂಡ ಇತ್ತು, ನೀರೆಲ್ಲ ಹರಿತಾ ಇತ್ತು, ಹೌದಿಲ್ಲ? ಹರಿಯುವಾಗ ಕೊಂಡ ಅಂದಮೇಲೆ ಇಲ್ಲಿ ಏನ್ ಮಾಡಿದ್ರು, ಎಲ್ಲ ರೀತಿ ಕಪ್ಪಿ ಮೀನು ಎಲ್ಲ ಇರ್ತಾವ ನೀರಾಗ, ನೋಡಿರಿಲ್ಲ? ಹಾವು ಇರ್ತಾವ, ಕಪ್ಪು ಇರ್ತಾವ, ಮೀನು ಇರ್ತಾವ, ಏಡಿ ಇರ್ತಾವ, ಇವೆಲ್ಲ ಇರ್ತಾವ. ಅದೇ ಪ್ರಕಾರ ಒಂದು ಇರುವೆ ಒಂದು ದಡದ ಮೇಲೆ ಅಡ್ಡಾಡ್ತಾ ನೀರಿನ ಮ್ಯಾಲ, ನೀರಿನ ದಡದ ನೀರಿನ ಒಳಗಲ್ಲ, ನೀರಿನ ಮ್ಯಾಲ ಒಂದು ದಡ ಇರ್ತದ, ಆ ದಡದ ಮೇಲ ಮಣ್ಣಿನ ಮೇಲ ಅದಕ್ಕ ಈ ಇರುವೆ ಅಡ್ಡಾಡ್ತಾ ಇತ್ತು. ಯಾವುದು ಈ ಇರುವೆ ನೀರಾಗ ಬಿದ್ದು, ನೀರಾಗ ಬಿದ್ದ ತಕ್ಷಣ ಏನಾಯ್ತು, ನೀರು ಹರ್ಕೊಂಡು ಹೋಗಾಕತ್ತಿತ್ತು. ಹೋಗಾಕತ್ತಂದ್ರೆ ಆ ಇರುವೆಗೆ ನಾನು ಬರಾಕಡೆ ಬರಲಿಲ್ಲ, ಅಂಜಿ ಅಂಜಾಕತ್ತಿತ್ತು. ಪಾಪ ಅಂಜಾಕತ್ತಿತ್ತು, ಈ ಮರದ ಮೇಲೆ ಈ ಪಾರಿವಾಳಾಗುತ್ತಿತ್ತು. ಈ ಮರದ ಮೇಲೆ ಏನಿದೆ, ಇಲ್ಲಿ ಪಾರಿವಾಳಾಗುತ್ತಿತ್ತು. ಆ ಪಾರಿವಾಳ ಈ ಇರುವೆಯನ್ನ ನೋಡಿತು. ಇರುವೆ ಅಯ್ಯೋ, ಈ ಇರುವೆ ನೀರಾಗಿದ್ದಲ್ಲ, ಪಾಪ ಹರ್ಕೊಂಡು ಹೋಗ್ಬಿಡ್ತೈತಿ, ನಾ ಸಾಯ್ತಿದ್ದಲ್ಲ ಅಂತ ತಿಳ್ಕೊಂಡಾಗ ಏನ್ ಮಾಡ್ತು, ಈ ಪಾರಿವಾಳ ಒಂದು ಎಲೆಯನ್ನ ಉದುರಿಸಿ ಕೆಳಗೆ ಹೋಗೋದ್ಬಿಡ್ತು, ನೀರಾಗ ಹೋಗೋದ್ಬಿಟ್ಟು. ನೀರಾಗ ತಕ್ಷಣ
ಎಲೆ ಮೇಲೆ ಕೂತು ಬಿಡ್ತು. ಯಾವ ಇರುವೆ ಕುಟ್ರಾಂದ್ರೆ ಈ ಎಲೆ ತೆಲ್ಕೋ 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 ತೆಲ್ಕೊಂತು ದಡಕ್ಕೆ ಹೋಯ್ತು. ದಡಕ್ಕೆ ಹೋದ ತಕ್ಷಣ ಅಲ್ಲಿ ನಿಂತು ಬಿಡ್ತು. ಯಾವುದು ಈ ಎಲೆ ನಿಂತ ಮೇಲೆ ಈ ಇರುವೆಯಲ್ಲಿ ಹಗುರಕ್ಕ ದಡ ಹಾಕಿ ಮೇಲೆ ಬಂದ್ಬಿಡ್ತು. ನಾವು ಸಹಾಯ ಮಾಡಿದ್ರೆ ಇನ್ನೊಬ್ರು ನಮಗೆ ಸಹಾಯ ಮಾಡುವಂಥದ್ದು. ನೋಡ್ರಿ ಅವರ ಮಾಡಿಲ್ಲ ಮತ್ತೆ ಬಂದ ನಮಗೆ ಸಹಾಯ ಮಾಡ್ತಿರ್ತಾರ. ಅದಕ್ಕೆ ಪ್ರತಿಯೊಬ್ಬರು ಸಹಾಯ ಮಾಡುವಂಥ ಗುಣವನ್ನ ನಾವು ಬೆಳೆಸ್ಕೋಬೇಕು. ಇದರಿಂದ ಏನ್ ಕಲಿಬೇಕು, ಸಹಾಯ ಮಾಡಬೇಕಾ, ಸಹಾಯ ಮಾಡಬೇಕು ಅನ್ನುವಂಥ ಗುಣವನ್ನ ನಾವು ಬೆಳೆಸ್ಕೋಬೇಕಾಗ್ತದೆ ಅನ್ನೋದನ್ನ ಈ ಕಥೆಯಿಂದ ನಾವು ತಿಳ್ಕೊಂಡ್ವಿ. ಗೊತ್ತಾಯ್ತದ ಕಥೆ ಚೆನ್ನಾಗಿತ್ತ? ಓಕೆ, ಈಗ ಕಡಲು ಪದ್ಯವನ್ನ ನಾವು ನೋಡೋಣ. ಹೋಗುವ ಪಾದ ಕಡಲ ತೀರಕ್ಕೆ ಸುಂದರ ನೋಟವ ನೋಡಲಿಕ್ಕೆ ಹೋಗುವ ಎಳ್ದಿನ ಕರಿತಾ ಇದ್ದಾರ. ಯಾರು ಒಂದಿಷ್ಟು ಗೆಳೆಯರು ಕುಂಡ್ಯಾರ, ಅವ್ರೇನ್ ಮಾಡ್ತಾ ಇದ್ದಾರ? ಹೋಗುವ ಕಡಲ ತೀರಕ್ಕೆ, ಕಡಲ ಒಬ್ಬರು ಗೆಳೆಯರು ಗೆಳತಿಯರು ಮಾತ್ರ.
ಇಲ್ಲಿ ಒಂದು ಮಾತಿನ ಕ್ವಶನ್ ಹೆಸರು ಬರೆದವ
ಪ್ರತಿದಿನ ಪದ್ಯವನ್ನ ಓದ್ಕೊತ ಬರ್ರಿ. ಓಕೆ, ಎಲ್ಲರೂ ಚೆನ್ನಾಗಿ ಬರ್ಬೇಕು ಮಾಡ್ರಿ. ಪ್ರತಿಯೊಂದು ಕ್ವಶನ್ ಆನ್ಸರ್ನು ಬರ್ಬೇಕು ರೀ ನಿಮಗೆ. ಹಾಂ, ಪ್ರತಿಯೊಂದು ಕ್ವಶನ್ ಆನ್ಸರ್ನು ನಿಮಗೆ ಬರಬೇಕು. ಆದಮೇಲೆ ನೀವೇನು ಮಾಡಬೇಕು, ಸರಿಯಾಗಿ ಓದಬೇಕು. ಈ ಪದ್ಯವನ್ನ ಇವತ್ತು ಕ್ವಶನ್ ಆನ್ಸರ್ ಅನ್ನ ಬರೆಸ್ತೀನಿ. ಈ ಪದ್ಯದ ಕ್ವಶನ್ ನೇಮ್ ಹಾಕೋರಿ, ಕ್ವಶನ್ ನಂಬರ್ ಒನ್ ಅಂತ ಹಾಕೋರಿ, ಕ್ವಶನ್ ನೇಮ್ ಹಾಕೋರಿ, ಉತ್ತರವನ್ನ ಬರೆಸ್ತೀನಿ. ಪ್ರತಿಯೊಂದು ಉತ್ತರವನ್ನ ನೀವು ಟೂ ಟೈಮ್ ಬರ್ತೀನಿ. ಓಕೆ, ಸುಂದರವಾಗಿ ಕಾಣುತ್ತದೆ. ವಾಗಿ ಕಾಣುತ್ತದೆ. Okay.
ಡ್ಯಾಶ್ ಮಾಡಲು. ನಾಲ್ಕನೇ ನಂಬರ್ ನೋಡ್ರಿ, ಕಡಲಿನ ತುಂಬ ಡ್ಯಾಶ್ ಪ್ರಾಣಿ. ಓಕೆ, ಇವು ಬಿಟ್ಟ ಸ್ಥಳಗಳು. ಇನ್ನ ಕೊನೆಯದಾಗಿ ಕ್ವಶನ್ ನಂಬರ್ 3 ನೋಡಿ, ಪ್ರಾಸ ಪದಗಳು ಬರೆಯಿರಿ. ಪ್ರಾಸ ಪದಗಳನ್ನು ಬರೆಯಿರಿ. ಓಕೆ, ಒಂದೇ ನೋಡಿ, ತೀರಕ್ಕೆ ಒಡಲು ಒಣರು ಪ್ರಾಣಿ. ಇವು ಬಿಟ್ಟ ಸ್ಥಳ ಮತ್ತು ಪ್ರಾಸ ಪದಗಳನ್ನು ತುಂಬೋಣ. ಓಕೆ, ಮೊದಲಿಗೆ ಹೋಗುವ ವಾರ ಡ್ಯಾಶ್ ತೀರಕ್ಕೆ. ಹೋಗುವ ವಾರ ಕಡಲ ತೀರಕ್ಕೆ. ಕಡಲ ಹೋಗುವ ವಾರ ಕಡಲ ತೀರಕ್ಕೆ. ತೀರದ ತುಂಬ, ತೀರದ ತುಂಬ ಮರಳಿನ ರಾಶಿ. ತೀರದ ತುಂಬ ಮರಳಿನ ರಾಶಿ. ತೆರೆ ತೆರೆಯಾಗಿ ಹರಿದಿದೆ ಹೊನಲು. ಹೊನಲು ಹರಿದಿದೆ ಹೊನಲು. ಕಡಲಿನ ತುಂಬ ಜಲಚರ ಪ್ರಾಣಿ. ಜಲ ಚರ ಪ್ರಾಣಿ. ಓಕೆ, ಇನ್ನ ತೀರಕ್ಕೆ ಪ್ರಾಸ ಪದವನ್ನು ನೋಡೋಣ. ತೀರಕ್ಕೆ ನೋಡಲಿಕ್ಕೆ, ತೀರಕ್ಕೆ ನೋಡಲಿಕ್ಕೆ ಒಡಲು ಒಡಲು ಹೊಣಲು 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 ಮಡಲು ಮಡಿಲು ಹೊಣಲು ಮುಗಿಲು. ಪ್ರಾಣಿ ಗಣಿ. ಇದರ ವ್ಯಾಸ ಪದ ಋಣಿ. ಗೊತ್ತಾಯ್ತಲ್ಲ, ಇವತ್ತು ಈ ಕಡಲು ಅನ್ನುವಂಥ ಪದ್ಯದಲ್ಲಿ ಬಂದಂಥ ಪದ್ಯದ ವಿವರಣೆಯನ್ನ ಮತ್ತು ಒಂದು ವಾಕ್ಯದ ಕ್ವಶನ್ ಆನ್ಸರ್ ಇದೆ ಬಿಟ್ಟ ಸ್ಥಳವನ್ನ ಪ್ರಾಸ ಪದಗಳನ್ನ ನಾವು ಇವತ್ತು ಅಭ್ಯಾಸ ಮಾಡಿದ್ವಿ. ಒಂದು ವಾಕ್ಯದ ಕ್ವಶನ್ಗಳನ್ನು ನೋಡ್ರಿ, ತೀರದ ತುಂಬ ನೋಡಲಿಕ್ಕೆ ಹೇಗೆ ಕಾಣುತ್ತದೆ. ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ. ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತದೆ. ಎಣ್ಣೆ ನೋಡಿ, ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿಯಾಗಿ ಹರಡಿದೆ. ಉತ್ತರ, ಕಡಲಿನ ತೀರದಲ್ಲಿ ಮರಳಿನ ರಾಶಿ, ಕಪ್ಪೆ ಚಿಪ್ಪಿನ ರಾಶಿ ಹರಡಿದೆ. ಮೂರನೇ ಕ್ವಶನ್, ಕಡಲ ನಾಡಲ್ಲಿ ರಕ್ತದ ಕಣ್ಣಿ ಇದೆ. ಇವು ಕ್ವಶನ್ ಆನ್ಸರ್ಗಳು. ಹೋಗುವ ವಾರ ಕಡಲ ಬಿಟ್ಟ ಸ್ಥಳ, ತೀರದ ತುಂಬ ಮರಳಿನ ರಾಶಿ, ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಕಡಲಿನ ತುಂಬ ಜಲಚರ ಪ್ರಾಣಿ. ಪ್ರಾಸ ಪದಗಳನ್ನು ನೋಡಿ, ತೀರಕ್ಕೆ ನೋಡಲಿಕ್ಕೆ ಒಡಲು ಮಡಿಲು ಮುಗಿಲು ಒಣಗು ಮುಗಿಲು. ಪ್ರಾಣಿ ಗಣಿ ಕಣಿ ನುಡಿ, ಇದಿಷ್ಟು ಈ ಕಡಲು ಅನ್ನುವಂಥ ಪದದಿಂದ ನಾವು ತಿಳ್ಕೊಂಡಿದ್ವಿ. ಓಕೆ, ಪದ್ಯವನ್ನು ಕಂಡ ಪಾಠ ಮಾಡಿ, ಕ್ವಶನ್ ಆನ್ಸರ ಚೆನ್ನಾಗಿ ಬರೀರಿ, ಹ್ಯಾಂಡ್ ರೈಟಿಂಗ್ ನೀಟ್ ಮಾಡಿರಿ, ಪ್ರತಿದಿನ ರೀಡಿಂಗ್ ಮಾಡ್ತೀವಿ.
ಓಕೆನಾ ಬಾಯ್.